ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೆಂಪು ಕೋಟೆಯ ಮೇಲೆ ನಿಂತು ಎಪ್ಪತ್ತೇಳನೇ ವರ್ಷದ ಸ್ವತಂತ್ರ ದಿನದ ಧ್ವಜಾರೋಹಣ ಮಾಡಿ ಭಾಷಣ ಮಾಡಿದರು ಅದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ನಾನೇ ಪ್ರಧಾನಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹದಿನೈದಕ್ಕೆ ಇದೇ ಕೆಂಪು ಕೋಟೆಯ ಮೇಲೆ ನಿಂತು ನಮ್ಮ ಸರ್ಕಾರದ ಹತ್ತು ವರ್ಷಗಳ ರಿಪೋರ್ಟ್ ಕಾರ್ಡನ್ನು ಕೊಡ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ರು ಈ ಮಾತನ್ನು ಪ್ರಧಾನಿ ಮೊದಲ ಬಾರಿಗೆ ಹೇಳಿದ್ದಲ್ಲ ಅವಿಶ್ವಾಸ ನಿರ್ಣಯದ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ನಾನೇ ಪ್ರಧಾನಿ ಆಗ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮತ್ತೆ ಸಲ್ಲಿಸೋದಕ್ಕೆ ರೆಡಿಯಾಗಿ ಅಂತ ವಿಪಕ್ಷಗಳಿಗೆ ಟಾಂಟ್ ಮಾಡಿದರು ಲೋಕಸಭೆಯಲ್ಲಿ ಈಗ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲೂ ಕೂಡ ಮತ್ತೆ ಅಧಿಕಾರಕ್ಕೆ ಬರೋ ಮಾತುಗಳನ್ನು ಆಡಿದ್ದಾರೆ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹದಿನೈದಕ್ಕೆ ಕೆಂಪು ಕೋಟೆಯಿಂದ ನಿಮ್ಮ ಮುಂದೆ ಬರ್ತೀನಿ ಅಭಿವೃದ್ಧಿಯ ರಿಪೋರ್ಟ್ ಕಾರ್ಟನ್ನು ದೇಶದ ಮುಂದಿಡ್ತೀನಿ ಅನ್ನುವಂತಹ ಮಾತನಾಡಿದ್ದಾರೆ ಎರಡು ಸಾವಿರದ ನಲವತ್ತೇಳರ ಕನಸು ಸಾಕಾರಕ್ಕೆ ಅಂದರೆ ನರೇಂದ್ರ ಮೋದಿ ಹೇಳುವ ಪ್ರಕಾರ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಸೂಪರ್ ಪವರ್ ದೇಶ ಆಗಿರುತ್ತೆ ಆ ಕನಸು ಸಾಕಾರ ಆಗಬೇಕು ಅಂದರೆ ಮುಂದಿನ ಐದು ವರ್ಷ ಅತ್ಯಂತ ಮಹತ್ವದ್ದು ಹಾಗಾಗಿ ಮುಂದಿನ ಐದು ವರ್ಷ ಭಾರತದ ಪಾಲಿಗೆ ಅಭೂತಪೂರ್ವ ಅಭಿವೃದ್ಧಿ ಆಗುತ್ತೆ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ರು ಇದು ಈ ಆತ್ಮವಿಶ್ವಾಸಕ್ಕೆ ಕಾರಣ ಏನು ಯಾಕೆ ಪ್ರಧಾನಿ ಮೋದಿ ನೇರವಾಗಿ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಕಾಂಗ್ರೆಸ್ನ ವಿರುದ್ಧ ಮಾತನಾಡುವಂಥ ಸಂದರ್ಭದಲ್ಲಿ ಮತ್ತೆ ನಾನೇ ಪ್ರಧಾನಿ ಅನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ ಅದಕ್ಕೂ ಮೊದಲು ಇದೆಲ್ಲವನ್ನು ಪ್ರಶಾಂತ್ ನಾಥು ಅವರಿಂದ ಕೆಲವು ನಂಬರ್ಸ್ಗಳನ್ನು ಕೊಟ್ಟು ಅವರಿಂದ ವಿಶ್ಲೇಷಣೆಯನ್ನು ತೆಗೆದುಕೊಳ್ತೀನಿ ಅದಕ್ಕೂ ಮೊದಲು ನಿನ್ನೆ ಮೋದಿ ಏನು ಮಾತನಾಡಿದ್ರು ಅನ್ನೋದನ್ನ ಕೇಳ್ಕೊಂಡು ಬನ್ನಿ ಮೋದಿ ಮಾತನ್ನು ಹೇಳಿದ ನಂತರ ರಾಜ್ಯಸಭೆಯ ವಿಪಕ್ಷ ನಾಯಕ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು ಹೌದು ಮೋದಿ ಧ್ವಜಾರೋಹಣ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆದರೆ ಅವರ ಮನೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋದಿ ಮತ್ತೆ ಪ್ರಧಾನಿ ಆಗೋದಿಲ್ಲ ಅಂತ ತಿರುಗೇಟನ್ನು ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಈಗ ಯ ನರೇಂದ್ರ ಮೋದಿ ಮಾತನಾಡಿದರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಪರಿವರ್ತನೆಯ ಭರವಸೆಯನ್ನು ಕೊಟ್ಟಿದ್ದೆ ಆ ಭರವಸೆಯನ್ನು ಈಡೇರಿಸಿದ್ದಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನ ಮತ್ತೆ ನನಗೆ ಆಶೀರ್ವಾದ ಮಾಡಿದರು ಈಗ ಅದೇ ಭರವಸೆಯ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾನು ಆಗಸ್ಟ್ ಹದಿನೈದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಇದಕ್ಕೆ ಮತ್ತೆ ಕೆಂಪುಕೋಟೆ ಮುಂದೆ ಬಂದು ನಿಮ್ಮ ಮುಂದೆ ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡನ್ನು ಇಡ್ತೀನಿ ಅಂತ ಪ್ರಧಾನಿ ಹೇಳ್ತಿದ್ದಾರೆ ಹಾಗಾದರೆ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಚುನಾವಣೆಯಲ್ಲಿ ಗೆದ್ದು ಬರ್ತೀನಿ ನಾನೇ ಪ್ರಧಾನಿ ಅಂತ ನರೇಂದ್ರ ಮೋದಿ ಹೇಳ್ತಾ ಇರೋದು ಅವರ ಆತ್ಮವಿಶ್ವಾಸವೋ ಅಥವಾ ಅತಿಯಾದ ಆತ್ಮವಿಶ್ವಾಸವೋ ಇದು ಮತ್ತೊಂದು ಪ್ರಶ್ನೆ ಮೋದಿ ಮತ್ತೆ ರಾಹುಲ್ ಗಾಂಧಿಯ ಮಧ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೋರಾಟ ನಡೆದ್ರೆ ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಳು ಮೋದಿ ವರ್ಸಸ್ ರಾಹುಲ್ ಮಧ್ಯೆ ಪ್ರೆಸಿಡೆನ್ಷಿಯಲ್ ಸ್ಟೈಲ್ನಲ್ಲಿ ನಡೀತು ಅದೇ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಮಾದರಿಯಲ್ಲಿ ನಡೀತು ಈಗ ಮತ್ತೆ ಎರಡು ಸಾವಿರದ ಹದಿಮೂರು ಹದಿನ ಇಪ್ಪತ್ತ್ಮೂರಕ್ಕೂ ಅದೇ ರೀತಿಯ ಇಪ್ಪತ್ನಾಲ್ಕಕ್ಕೂ ಅದೇ ರೀತಿ ಆಗುತ್ತಾ ಅಂತ ಮತ್ತೊಂದು ಪ್ರಶ್ನೆ ಇಪ್ಪತ್ತಾರು ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ಒಗ್ಗಟ್ಟು ಚುನಾವಣೆಗೂ ಚುನಾವಣೆವರೆಗೂ ಇರುತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಮೋದಿಯ ಅಭಿವೃದ್ಧಿ ವರ್ಸಸ್ ವಿಪಕ್ಷಗಳ ಗ್ಯಾರಂಟಿಗಳ ಮಧ್ಯೆ ಆಗುತ್ತಾ ಫ್ರೀ ಬೀಸನ್ನು ಕೊಟ್ಟು ಕರ್ನಾಟಕದಲ್ಲಿ ಗೆದ್ದ ನಂತರ ವಿಪಕ್ಷಗಳು ಗ್ಯಾರಂಟಿಯ ಇನ್ನೊಂದಷ್ಟು ಗ್ಯಾರಂಟಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕುವಂತಹ ಸಾಧ್ಯತೆ ಇದೆ ಹಾಗಾಗಿ ಮೋದಿಯ ಅಭಿವೃದ್ಧಿ ವರ್ಸಸ್ ವಿಪಕ್ಷಗಳ ಗ್ಯಾರಂಟಿ ಆಗುತ್ತಾ ಅಂತ ಈ ಎಲ್ಲ ವಿಷಯಗಳನ್ನು ಮಾತನಾಡ್ಸೋಣ ನಮ್ಮ ಜೊತೆಗೆ ಪ್ರಶಾಂತ್ ನಾತು ಇದ್ದಾರೆ ಪ್ರಶಾಂತ್ ನಾನು ಮೊದಲನೇ ಪ್ರಶ್ನೆಗೆ ಬರ್ತೀನಿ ಮೋದಿ ಈ ಪರಿಯ ಕಾನ್ಫಿಡೆನ್ಸ್ನಲ್ಲಿ ಮಾತಾಡ್ತಾ ಇರೋ ಮಾತಾಡ್ತಿರೋದರ ಹಿಂದಿನ ಕಾರಣ ಏನು ಯಾಕೆ ಇಷ್ಟು ಕಾನ್ಫಿಡೆನ್ಸ್ನಲ್ಲಿ ಮೋದಿ ಮಾತನಾಡ್ತಾ ಇದ್ದಾರೆ ಎರಡು ಸಾರಿ ಒಂದು ಅವಿಶ್ವಾಸದ ಚರ್ಚೆಯ ವೇಳೆಯೂ ಇದೇ ಮಾತನ್ನು ಹೇಳಿದ್ರು ಮತ್ತು ಈಗ ನಿನ್ನೆ ಭಾಷಣದಲ್ಲೂ ಕೂಡ ಇದೇ ಮಾತನ್ನು ಹೇಳಿದ್ದಾರೆ ಏನು ಕಾರಣ ಅಂತ ಇದು ಆತ್ಮವಿಶ್ವಾಸವೋ ಅತಿಯಾದ ವಿಶ್ವಾಸವೋ ಅಂತ ಶಶಿ ಇದು ಕಾನ್ಫಿಡೆನ್ಸ ಓವರ್ ಕಾನ್ಫಿಡೆನ್ಸ ಅಂತಕ್ಕಂಥದ್ದು ಚುನಾವಣೆಯ ಫಲಿತಾಂಶ ನಿರ್ಧಾರ ಮಾಡುತ್ತೆ ಒಂದು ನೋಡಿ ಮೋದಿ ಕಳೆದ ಹದಿನೈದು ದಿನಗಳಲ್ಲಿ ಮೂರನೇ ಬಾರಿ ಈ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಮೊದಲಿಗೆ ಪ್ರಗತಿ ಮೈದಾನದ ಒಂದು ಉದ್ಘಾಟನೆಯಲ್ಲಿ ಈ ಮಾತನ್ನು ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನೇ ವಾಪಸ್ ಬರ್ತೀನಿ ಮತ್ತು ಪ್ರಧಾನಮಂತ್ರಿಯಾಗಿ ಅಂತಕ್ಕಂಥದ್ದು ಥ ನಂತರ ಪಾರ್ಲಿಮೆಂಟ್ನಲ್ಲಿ ಮತ್ತೆ ಅದನ್ನು ಹೇಳಿದರು ಇಲ್ಲ ನಾನೇ ವಾಪಸ್ ಬಂದು ಪ್ರಧಾನಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದನ್ನು ಈಗ ನಿನ್ನೆ ಕೆಂಪು ಕೋಟೆಯ ಮೇಲಿಂದ ಭಾಷಣ ಮಾಡುವಾಗ ಕೂಡ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮರಳಿ ನಾನೇ ಬಂದು ಸ್ವತಂತ್ರೋತ್ಸವದ ಧ್ವಜ ಹಾರಿಸ್ತೀನಿ ಮತ್ತು ಭಾಷಣ ಮಾಡ್ತೀನಿ ಅಂತಕ್ಕಂಥದ್ದು ಪ್ರಾಯಶಃ ಮೋದಿ ದೇಶದ ಜನರ ಎದುರುಗಡೆ ನಾನು ತನ್ನ ವ್ಯಕ್ತಿತ್ವ ಮತ್ತು ವಿಪಕ್ಷಗಳ ಬಳಿ ನಾಯಕತ್ವ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇಲ್ಲಿ ನನ್ನ ನಾಯಕತ್ವ ಇದೆ ನಾನು ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಅದಕ್ಕೂ ಮುಂಚೆ ಗುಜರಾತ್ನ ಒಂದು ಅನುಭವ ನನಗಿದೆ ಪ್ರಧಾನಮಂತ್ರಿಯಾಗಿ ನಾನು ಗಟ್ಟಿಯಾದ ಒಂದು ನಾಯಕತ್ವವನ್ನು ಪ್ರದರ್ಶಿಸಿದ್ದೀನಿ ಆದರೆ ಎದುರುಗಡೆ ವಿಪಕ್ಷಗಳ ಬಳಿ ನನ್ನ ಎದುರುಗಡೆ ಇರುವ ನಾಯಕ ಯಾರು ಅಂತಕ್ಕಂಥದ್ದನ್ನು ತೋರಿಸಲಿಕ್ಕೆ ಹೇಳಿ ಅನ್ನೋದನ್ನು ಪರೋಕ್ಷವಾಗಿ ಹೇಳುವ ಪ್ರಯತ್ನವನ್ನು ನರೇಂದ್ರ ಮೋದಿ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆ ಕಾರಣದಿಂದ ಮೋದಿ ಎದುರು ಯಾರು ಅಂತಕ್ಕಂಥದ್ರ ಆಧಾರದ ಮೇಲೆ ಚುನಾವಣೆಗಳನ್ನು ಒಯ್ಯುವ ಪ್ರಯತ್ನವನ್ನು ನರೇಂದ್ರ ಮೋದಿ ಇದ್ದಾರೆ ನೋಡಿ ನರೇಂದ್ರ ಮೋದಿಯವರಿಗೆ ಒಂದು ಜನಪ್ರಿಯತೆ ಇದೆ ನರೇಂದ್ರ ಮೋದಿ ಚರಿಷ್ಮಾ ಇದೆ ನರೇಂದ್ರ ಮೋದಿಯ ವೋಟರ್ಸ್ಗಳು ನೆಪಿ ಚುನಾವಣೆಯನ್ನು ಎದುರಿಸಲಿದೆ ಒಂದು ವೇಳೆ ನೋಡಿ ಈಗ ಎಲ್ರಿಗೂ ಗೊತ್ತಿರುವ ಸಂಗತಿ ಮೋದಿ ಪರ ಮತ್ತು ಮೋದಿ ವಿರುದ್ಧ ದೇಶದ ರಾಜಕಾರಣ ಒಂದು ವರ್ಟಿಕಲ್ ಡಿವಿಷನ್ನಲ್ಲಿದೆ ಆ ಕಾರಣದಿಂದ ಬಿ ಜೆ ಪಿ ಕೂಡ ಹೆಚ್ಚು ಹೆಚ್ಚು ಮೋದಿ ಹೆಸರನ್ನು ಪ್ರಸ್ತಾಪಿಸಿ ಮೋದಿ ಪ್ರಧಾನಮಂತ್ರಿ ಆಗಲಿಕ್ಕೆ ಮತ್ತೊಂದು ಅವಕಾಶವನ್ನು ಕೊಡಿ ಅಂತಕ್ಕಂಥದ್ದನ್ನು ಚುನಾವಣೆಯ ಪ್ಲ್ಯಾಂಕ್ ಮಾಡಲಿಕ್ಕೆ ಹೊರಟಿದೆ ಅನ್ನೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೂರು ಭಾಷಣಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಪ್ರಶಾಂತ್ ರಾಹುಲ್ ಗಾಂಧಿ ಅನರ್ಹತೆಯಿಂದ ಪಾರಾದ ನಂತರ ಲೋಕಸಭೆಯಲ್ಲಿ ಮಣಿಪುರದ ವಿಷಯವನ್ನು ಮುಂದಿಟ್ಟ ನನ್ನ ಮಾತನಾಡಿದ ನಂತರ ಒಂದು ಚರ್ಚೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮತ್ತೆ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಆಗುತ್ತೆ ಅಂತ ಹಾಗೇನಾದರೂ ಆಗಿದ್ದೇ ಆದರೆ ಯಾಕಂದರೆ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತಾರು ಪಕ್ಷಗಳಲ್ಲಿ ನೇತೃತ್ವ ಯಾರದ್ದು ಅಂತ ನೋಡೋದಕ್ಕೋದ್ರೆ ಸಾಮೂಹಿಕ ನೇತೃತ್ವ ಅಂತ ಹೇಳ್ತಾರೆ ಈಗ ರಾಹುಲ್ ಗಾಂಧಿ ಅನರ್ಹತೆಯಿಂದ ವಾಪಸ್ ಬಂದಿರೋ ಕಾರಣದಿಂದಾಗಿ ಒಟ್ಟಾರೆ ಇಂಡಿಯಾ ಮೈತ್ರಿಕೂಟದ ನೇತೃತ್ವವನ್ನು ರಾಹುಲ್ ಗಾಂಧಿಯೇ ವಹಿಸಿಕೊಂಡಲ್ಲಿ ಅಥವಾ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತ ಆದರೆ ಯಾರಿಗೆ ಲಾಭ ಆಗುತ್ತೆ ಅಂತ ಎರಡು ಸಾವಿರದ ಒಂದು ನಿಮಿಷ ಎರಡು ಸಾವಿರದ ಇಪ್ಪತ್ತ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನೂರ ಎಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ನೇರ ನೇರ ಫೈಟನ್ನು ಮಾಡಿದ್ವು ಆದರೆ ಬಿ ಜೆ ಪಿ ನೂರ ಅರವತ್ತಾರು ಕ್ಷೇತ್ರಗಳನ್ನು ಗೆದ್ದುಕೊಳ್ತು ಕಾಂಗ್ರೆಸ್ ಕೇವಲ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಅಷ್ಟೇ ಗೆಲ್ತು ಇದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನೂರ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ನೇರ ನೇರ ಫೈಟ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದರಲ್ಲಿ ಬಿ ಜೆ ಪಿ ನೂರ ಎಪ್ಪತ್ತಾರು ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಗೆಲ್ಲುತ್ತೆ ಕಾಂಗ್ರೆಸ್ ಕೇವಲ ಹದಿನಾರು ಪರ್ಸೆಂಟ್ ಹದಿನಾರು ಕ್ಷೇತ್ರ ಅಷ್ಟೇ ಗೆಲ್ಲುತ್ತೆ ಅಂದರೆ ಸ್ಟ್ರೈಕ್ ರೇಟ್ ಬಿ ಜೆ ಪಿದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಇದೆ ನೇರವಾಗಿ ಎದುರಾಳಿ ಕಾಂಗ್ರೆಸ್ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋದಿ ವರ್ಸಸ್ ರಾಹುಲ್ ಆದರೆ ಈ ನಂಬರ್ಸನ್ನು ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ಶಶಿ ನೋಡಿ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಎರಡು ಫೈಟ್ ಆಗಿದೆ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಅದರಲ್ಲಿ ಬಿ ಜೆ ಪಿ ವಾಸ್ ವೇ ಅ ಹೆಡ್ ದನ್ ಕಾಂಗ್ರೆಸ್ ಈ ಬಾರಿ ರಾಹುಲ್ ಗಾಂಧಿ ನೇತೃತ್ವವನ್ನು ಒಪ್ಕೊಳ್ಳಿಕ್ ಪ್ರದಾ ಪ್ರಾದೇಶಿಕ ಪಕ್ಷಗಳು ತಯಾರಿಲ್ಲ ನೀವು ಲಾಲು ಅಖಿಲೇಶ್ ಯಾದವ್ ನಿತೀಶ್ ಕುಮಾರ್ ಮಮತಾ ಬ್ಯಾನರ್ಜಿ ಎಮ್ ಕೆ ಸ್ಟಾಲಿನ್ ಶರದ್ ಪವಾರ್ ಅರವಿಂದ್ ಕೇಜ್ರಿವಾಲ್ ಇವರೆಲ್ಲರೂ ಇಂಡಿಯಾ ಅಲೈನ್ಸ್ಗೆ ಬಂದಿದ್ದೆ ಮುಂದಿನ ನಾಯಕತ್ವವನ್ನು ಚುನಾವಣೆಯ ನಂತರ ಎದುರಿಸೋಣ ಅಂತಕ್ಕಂಥ ಒಂದು ಪ್ಲ್ಯಾಂಕ್ ನಡೆಯಲಿ ಇಂಡಿಯಾ ಅಲೈನ್ಸ್ನ ಪ್ರಾದೇಶಿಕ ಪಕ್ಷಗಳಿಗನ್ನಿಸ್ತಾ ಇದೆ ಚುನಾವಣೆಯನ್ನು ನರೇಂದ್ರ ಮೋದಿ ಹೆಸರಿನ ಮೇಲೆ ನಡೆಸಲಿಕ್ಕೆ ಬಿಡದೆ ರಾಷ್ಟ್ರೀಯ ವಿಚಾರಗಳ ಮೇಲೆ ನಡೆಸಲಿಕ್ಕೆ ಬಿಡದೆ ಪ್ರಾದೇಶಿಕವಾಗಿ ಚುನಾವಣೆಗಳು ನಡೆದರೆ ನಮ್ಗೆ ಹೆಚ್ಚು ಲಾಭ ಆಗುತ್ತೆ ಸ್ಟೇಟ್ ಎಗ್ರಿಗೇಟ್ ಮೇಲೆ ಚುನಾವಣೆಗಳು ನಡೆದ್ರೆ ನಮಗೆ ಹೆಚ್ಚು ಲಾಭ ಆಗುತ್ತೆ ಮೋದಿ ಹೆಸರಿನ ಮೇಲೆ ಚುನಾವಣೆಗಳು ನಡೆದರೆ ಬಿ ಜೆ ಪಿಗೆ ಹೆಚ್ಚು ಲಾಭ ಆಗುತ್ತೆ ಅಂತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳ ಲೆಕ್ಕಾಚಾರ ಹೀಗಾಗಿ ಇಂಡಿಯಾ ಅಲೈನ್ಸ್ ಪದೇ ಮೋದಿ ಮೇಲೆ ಟೀಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ತಮ್ಮ ಸ್ಟ್ರೆಂತ್ನಲ್ಲಿ ಹೆಚ್ಚು ಪ್ರಾದೇಶಿಕವಾಗಿ ಸೀಟ್ಗಳನ್ನು ಗೆದ್ದರೆ ರಾಷ್ಟ್ರೀಯ ಸಮೀಕರಣಗಳನ್ನು ಬದಲಾಯಿಸಬಹುದು ಅಂತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳ ನಡೆಸ್ತಾ ಇದೆ ಕಾಂಗ್ರೆಸ್ಗೆ ಒಂದು ಅನಿವಾರ್ಯತೆ ಇದೆ ನೋಡಿ ಕಾಂಗ್ರೆಸ್ ರಿವೈವ್ ಆಗದೆ ನ್ಯಾಷನಲ್ ನಂಬರ್ಸ್ಗಳು ಬದಲಾಗಲ್ಲ ನೀವು ಈಗಾಗಲೇ ಹೇಳ್ತಾಯಿದ್ರಿ ಹದಿನಾಲ್ಕರಲ್ಲಿ ಏನಿತ್ತು ಹತ್ತೊಂಬತ್ತರಲ್ಲಿ ಏನಿತ್ತು ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ನೂರ ಅರವತ್ತಾರರಿಂದ ನೂರ ಎಪ್ಪತ್ತು ಸೀಟ್ಗಳನ್ನು ಬಿ ಜೆ ಪಿ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಗೆದ್ದುಕೊಂಡಿದೆ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ನೇರ ಸೆಣಸಾಟ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಹೀಗಾಗಿ ಕಾಂಗ್ರೆಸ್ ಕೂಡ ಅದರ ಈ ಒಂದು ಸ್ಟ್ರಾಟಜಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸಾಮೂಹಿಕ ನಾಯಕತ್ವ ಪ್ರಾದೇಶಿಕವಾಗಿರು ಜಾತಿ ಸಮೀಕರಣಗಳು ರಾಜಸ್ಥಾನದಲ್ಲೂ ಕೂಡ ಪೈಲಟ್ ಮತ್ತು ಗೆಹ್ಲೋಟ್ರನ್ನು ಒಟ್ಟಿಗೆ ತರಲಿಕ್ಕೆ ಸಾಧ್ಯ ಆಗತ್ತಾ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ರ ಒಂದು ನಾಯಕತ್ವವನ್ನು ತೋರಿಸಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸ್ತಾ ಇದೆ ಹೀಗಾಗಿ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸುತ್ತೆ ಅಂತಕ್ಕಂಥದ್ದನ್ನು ಎಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ ಆದರೆ ರಾಹುಲ್ ಒಂದು ಕಾಂಬ್ಯಾಟಿವ್ ಮೂಡ್ನಲ್ಲಿ ಇದ್ದಾರೆ ನರೇಂದ್ರ ಮೋದಿಯನ್ನು ನಾನು ಎದುರಿಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಇಂಡಿಯಾ ಅಲೈನ್ಸ್ ಅನ್ನುವ ಪ್ರಶ್ನೆ ಬಂದಾಗ ರಾಹುಲ್ ನಾಯಕತ್ವವನ್ನು ಒಪ್ಕೊಳ್ಳಲ್ಲ ಅಂತಕ್ಕಂಥದ್ದನ್ನು ಮಮತಾ ಬ್ಯಾನರ್ಜಿ ಒಪ್ಕೊಳ್ಳಲ್ಲ ಕೇಜ್ರಿವಾಲ್ ಒಪ್ಕೊಳ್ಳಲ್ಲ ಶರದ್ ಪವಾರ್ ಒಪ್ಕೊಳ್ಳಲ್ಲ ಅಖಿಲೇಶ್ ಯಾದವ್ ಒಪ್ಕೊಳ್ಳಲ್ಲ ನಿತೀಶ್ ಕುಮಾರ್ ಒಪ್ಕೊಳ್ಳಲ್ಲ ಆ ಕಾರಣದಿಂದ ರಾಹುಲ್ರಿಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಅನ್ನಿಸ್ತಾ ಇಲ್ಲ ಹೀಗಾಗಿ ಮೋದಿ ಪದೇ ಪದೇ ಈ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ನಮ್ಮ ಅಲಯನ್ಸ್ ಏನಿದೆ ನಾವು ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳುವುದರ ಅರ್ಥವೇ ಕಾಂಗ್ರೆಸ್ ಬಳಿ ನಾಯಕತ್ವ ಇಲ್ಲ ನೀವು ಪ್ರಾದೇಶಿಕ ಪಕ್ಷದ ಯಾರನ್ನಾದರೂ ತಂದರೂ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡೋದಾದರೆ ಮಾಡಿ ಮೇ ಬಿ ಆ ಸ್ಟ್ರಾಟಜಿ ಕೂಡ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಮಾಡ್ತಾ ಇದೆ ಅಂತ ಅನಿಸುತ್ತೆ ನರೇಂದ್ರ ಮೋದಿ ಅವ್ರಿಗೂ ಗೊತ್ತಿದೆ ಚುನಾವಣೆಗಳು ಪ್ರಾದೇಶಿಕವಾರು ನಡೆದರೆ ನಾಲ್ಕು ಮತ್ತು ಒಂಬತ್ತರಲ್ಲಿ ನಡೆದಿದ್ವು ಅಟಲ್ ಬಿಹಾರಿ ವಾಜಪೇಯಿ ನಾಯಕತ್ವ ಇದ್ದಾಗಲೂ ವಾಜಪೇಯಿ ಒಳ್ಳೆಯವರು ಸಂಸದರಿಗೆ ಪಾಠ ಕಲಿಸಬೇಕು ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಚುನಾವಣೆ ಸೋಲ್ತು ಅದು ರಿಪೀಟ್ ಮಾಡೋ ಪ್ರಯತ್ನವನ್ನು ಇಂಡಿಯಾ ಅಲಯನ್ಸ್ ಮಾಡ್ತಾಯಿದ್ರೆ ಸಂಸದರನ್ನು ಪಕ್ಕಕ್ಕಿಡಿ ನಮ್ಮ ಪ್ರಧಾನಮಂತ್ರಿ ಆಗಲಿಕ್ಕೆ ಓಟ್ ಕೊಡಿ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ನರೇಂದ್ರ ಮೋದಿ ಮಾಡ್ತಾಯಿದ್ದಾರೆ ನರೇಂದ್ರ ಮೋದಿಗೆ ಗೊತ್ತಿದೆ ನ್ಯಾಷನಲ್ ಪಿಚ್ ಮೇಲೆ ಆಡಿದರೆ ಇಪ್ಪತ್ನಾಲ್ಕರಲ್ಲಿ ಲಾಭ ಆಗತ್ತೆ ಪ್ರಾದೇಶಿಕ ಪಕ್ಷಗಳು ಮತ್ತು ಇಂಡಿಯಾ ಅಲಯನ್ಸ್ ಅನ್ನಿಸ್ತಾ ಇದೆ ನ್ಯಾಷನಲ್ ಪಿಚ್ಗೆ ಹೋಗದೆ ರೀಜನಲ್ ಪಿಚ್ಚಲ್ಲಿ ಮ್ಯಾಚ್ ಆದರೆ ನಾಶ ಇಂಡಿಯಾ ಅಲಯನ್ಸಿಗೆ ಲಾಭ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ನಾನೇ ಮತ್ತೆ ಪ್ರಧಾನಿ ಅನ್ನುವಂತಹ ಪ್ರಧಾನಿ ಮೋದಿಯವರ ಮಾತು ನಿನ್ನೆ ಸ್ವಾತಂತ್ರ್ಯೋತ್ಸವ ದಿನದಲ್ಲಿ ಆಡಿದಂತಹ ಮಾತಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಪ್ರಶಾಂತ್ನಾಥು ನಮ್ಮ ಜೊತೆಗಿದ್ರು ಪ್ರಶಾಂತ್ ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಮಾತನಾಡ್ತಾ ಇದ್ರು ಇಂಡಿಯಾ ಮೈತ್ರಿಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆವರೆಗೂ ಇದೇ ರೀತಿಯ ಒಗ್ಗಟ್ಟನ್ನು ಕಾಯ್ದುಕೊಳ್ಳುತ್ತಾ ಅಂತ ಈಗಾಗಲೇ ಎರಡು ಮೀಟಿಂಗ್ಗಳಾಗಿದ್ದಾವೆ ಎರಡು ಮೀಟಿಂಗ್ ನಂತರ ಮೂರನೇ ಮೀಟಿಂಗ್ ಮುಂಬೈನಲ್ಲಿದೆ ಇಂಡಿಯಾ ಮೈತ್ರಿ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಬಹುತೇಕ ನಾಯಕರಿಗೆ ತಮ್ಮದೇ ಆದ ಪರ್ಸ್ನಲ್ ಆ್ಯಂಬಿಷನ್ ಇದೆ ತಮ್ಮದೇ ಆದ ಮಹತ್ವಾಕಾಂಕ್ಷೆಗಳಿದೆ ತಾವು ಪ್ರಧಾನಿ ಆಗಬೇಕು ಅಂತ ಉದಾಹರಣೆಗೆ ನಿತೀಶ್ ಕುಮಾರ್ ಇರಬಹುದು ಕೇಜ್ರಿವಾಲ್ ಇರಬಹುದು ಎಲ್ಲರಿಗೂ ಕೂಡ ಮಮತಾ ಬ್ಯಾನರ್ಜಿ ಇರ್ಬೋದು ಎಲ್ರಿಗೂ ಕೂಡ ತಾನೂ ಪ್ರಧಾನಿ ಅಭ್ಯರ್ಥಿ ಇಂತಾದರೆ ಆಪೋಸಿಟಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಒಬ್ಬರೇ ಪ್ರಧಾನಿ ಅಭ್ಯರ್ಥಿ ಇರೋದು ಹಾಗಾಗಿ ಈ ಒಗ್ಗಟ್ಟಿಗೆ ವೈಯಕ್ತಿಕ ಮಹತ್ವಾಕಾಂಕ್ಷೆ ಈ ಒಗ್ಗಟ್ಟನ್ನು ಉಳಿಸಿಕೊಳ್ಳುತ್ತಾ ಅಥವಾ ಮುರಿಯೋದಕ್ಕೆ ಕಾರಣ ಆಗುತ್ತಾ ಅಂತ ಶಶಿ ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷೆ ಒಂದು ರೀತಿ ಸಾಮರ್ಥ್ಯವೂ ಹೌದು ದೌರ್ಬಲ್ಯವೂ ಹೌದು ಮಹತ್ವಾಕಾಂಕ್ಷೆ ಇಲ್ಲದೆ ಯಾರೂ ರಾಜಕಾರಣಕ್ಕೆ ಬರಲ್ಲ ಬ ಮಹತ್ವಾಕಾಂಕ್ಷೆ ಇಲ್ಲದೆ ರಾಜಕಾರಣಕ್ಕೆ ಬಂದವರು ಯಶಸ್ವಿ ಕೂಡ ಆಗಲ್ಲ ಆಗಲ್ಲ ಆದರೆ ಈಗ ಒಕ್ಕೂಟ ಇಂಡಿಯಾ ಅಲಯನ್ಸ್ನಲ್ಲಿ ನೋಡಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ಕರ್ನಾಟಕದ ಚುನಾವಣೆಗಿಂತ ಮುಂಚೆ ನಿತೀಶ್ ಕುಮಾರ್ ಹೆಸರು ಕೇಳಿ ಬರ್ತಾಯಿತ್ತು ಇಲ್ಲ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅಂತ ಕರ್ನಾಟಕದ ಚುನಾವಣೆ ಗೆದ್ದಾಕ್ಷಣ ಕಾಂಗ್ರೆಸ್ ಒಂದು ರೀತಿ ಆತ್ಮವಿಶ್ವಾಸದಲ್ಲಿದೆ ಎಗ್ರೆಸಿವ್ ಆಗಿದೆ ಪ್ರಾಯಶಃ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ನ ಪರಿಸ್ಥಿತಿ ಸುಧಾರಿಸ್ತಿದೆ ಅಂತಕ್ಕಂಥ ವರದಿಗಳು ಬರ್ತಾಯಿವೆ ಮಧ್ಯಪ್ರದೇಶ್ ಛತ್ತೀಸ್ಗಢ ಬಹುತೇಕ ಕಾಂಗ್ರೆಸ್ ಅಪ್ಪರ್ ಹ್ಯಾಂಡ್ ಇದೆ ರಾಜಸ್ಥಾನದಲ್ಲಿ ಮಾತ್ರ ಒಂದು ಕಾಟೇಕಿ ಟಕ್ಕರ್ ಅಂದರೆ ನೇರ ಸೆಣಸಾಟ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗಿದೆ ಅಂತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ ಕೂಡ ಒಂದು ಅಬ್ಬಿಟ್ ಮೂಡ್ನಲ್ಲಿದೆ ಹೀಗಾಗಿ ನಿತೀಶ್ ಕುಮಾರನ್ನು ಈಗಲೇ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಲಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ ಅದೇ ರೀತಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ನಾಯಕತ್ವವನ್ನು ಒಪ್ಕೊಳ್ಳಿಕ್ಕೂ ಕೂಡ ಪ್ರಾದೇಶಿಕ ಪಕ್ಷಗಳು ತಯಾರಿಲ್ಲ ಆದರೆ ಮೈತ್ರಿಯಿಂದ ಹೊರಗಡೆ ಬರಲಿಕ್ಕೂ ಕೂಡ ಉಳಿದ ಪಕ್ಷಗಳಿಗೆ ಈಗ ನೋಡಿ ನಿತೀಶ್ ಕುಮಾರ್ ಲಾಲು ಯಾದವ್ ಕಾಂಗ್ರೆಸ್ ಒಂದು ಪಕ್ಕಾ ಮೈತ್ರಿ ಕೂಟ ರಾಷ್ಟ್ರೀಯ ರಾಜಕಾರಣದಲ್ಲಿ ಏನಾದರೂ ಕೂಡ ಈಗ ಬಿಹಾರದ ಚುನಾವಣೆಯನ್ನು ಬಿಹಾರದ ರಾಜಕಾರಣವನ್ನು ತೆಗೆದುಕೊಂಡಾಗ ನಿತೀಶ್ ಲಾಲು ಮತ್ತು ಕಾಂಗ್ರೆಸ್ ಒಟ್ಟಿಗಿರ್ತಾರೆ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಬಹುತೇಕವಾಗಿ ಒಂದು ರೀತಿಯಾಗಿರ್ತಕ್ಕಂಥ ಅವರ ಪಕ್ಷ ಶಿಥಿಲವಾಗಿದೆ ಹೀಗಾಗಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಮತ್ತು ಜಯಂತ್ ಚೌಧರಿ ಒಟ್ಟಿಗೆ ಇರ್ತಾರೆ ತಮಿಳ್ನಾಡಿನಲ್ಲಿ ಎಮ್ ಕೆ ಸ್ಟಾಲಿನ್ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಇರಲೇಬೇಕು ಮಹಾರಾಷ್ಟ್ರದಲ್ಲೂ ಕೂಡ ಶರದ್ ಪವಾರ್ ಏನೋ ಅಜಿತ್ ದಾದಾ ಪವಾರರ ಒತ್ತಡಕ್ಕೊಳಗಾಗಿ ಶರದ್ ಪವಾರ್ ಕೂಡ ಅಜಿತ್ ದಾದಾ ಪವಾರ್ ಜೊತೆಗೆ ಹೋದರೆ ಪರಿಸ್ಥಿತಿ ಬದಲಾಗ್ಬೋದು ಅಲ್ಲಿ ವಿಪಕ್ಷಗಳೇ ಇಲ್ಲದಂತಾಗ್ಬೋದು ಹಾಗೇನಾದರೂ ನಡೆಯದೇ ಹೋದರೆ ಶರದ್ ಪವಾರ್ ಮತ್ತು ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ಒಟ್ಟಿಗಿರ್ತವೆ ಅಂತಕ್ಕಂಥದ್ದು ಸ್ಪಷ್ಟ ಆದರೆ ನೀವು ಹೇಳಿದಂತೆ ಎರಡು ಪಕ್ಷಗಳ ಬಗ್ಗೆ ಈಗಲೇ ಯಾವುದೇ ಗ್ಯಾರಂಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವರ ಸ್ವಭಾವ ಕೂಡ ಒಂದು ರೀತಿಯ ಮರ್ಕ್ಯೂರಿಯಸ್ ಸ್ವಭಾವ ಒಂದು ಅರವಿಂದ್ ಕೇಜ್ರಿವಾಲ್ ಇನ್ನೊಂದು ಮಮತಾ ಬ್ಯಾನರ್ಜಿ ಬಿ ಜೆ ಪಿಯ ವಿರುದ್ಧ ಇರ್ತಾರೆ ಯಾರಿಗೂ ಡೌಟ್ ಬೇಕಾಗಿಲ್ಲ ಆದರೆ ಇಂಡಿಯಾ ಅಲಯನ್ಸ್ನ ಭಾಗವಾಗಿರ್ತಾರಾ ಈಗಲೇ ಹೇಳೋದು ಕಷ್ಟ ಬಹುಶಃ ಇದೇ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ ಆದಾಗ ಕಾಂಗ್ರೆಸ್ ಪ್ರಧಾನಿ ಅಬ್ ಹುದ್ದೆಯನ್ನು ಕೂಡ ಬಿಟ್ಕೊಡೋದಕ್ಕೆ ಸಿದ್ಧ ಅಂತ ಅನ್ನೋ ಮಾತನ್ನ ಹೇಳಿದರು ಅನಿಸುತ್ತೆ ನೋಡಿ ಶಶಿ ಯಾವುದೇ ಹಂತದಲ್ಲೂ ಕಾಂಗ್ರೆಸ್ಸಿಗೆ ಐವತ್ತೆರಡಿದೆ ಹಬ್ಬಬ್ಬ ಅಂದರೆ ಒಂದು ನೂರರವರೆಗೆ ಕಾಂಗ್ರೆಸ್ ಹೋಗುವ ಸಾಮರ್ಥ್ಯ ಈಗ ಅನಿಸ್ಬೋದು ಅಂದರೆ ಸರಿ ಈಗ ನಾಲ್ಕು ಚುನಾವಣೆಗಳಲ್ಲಿ ಮೂರು ಚುನಾವಣೆಗಳನ್ನು ಏನಾದರೂ ಕಾಂಗ್ರೆಸ್ ಮುಂದೆ ಗೆದ್ದುಕೊಂಡ್ರೆ ಒಂದು ನೂರರವರೆಗೆ ಹೋಗಲಿಕ್ಕೆ ಅವಕಾಶ ಇದೆ ನೂರರಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪ್ರಧಾನಮಂತ್ರಿ ಹುದ್ದೆಯನ್ನು ಕ್ಲೇಮ್ ಮಾಡಲಿಕ್ಕಾಗಲ್ಲ ಕಾಂಗ್ರೆಸ್ನ ಮೊದಲ ಪ್ರಯಾರಿಟಿ ಇರ್ತಕ್ಕಂಥದ್ದು ಹೇಗಾದರೂ ಮಾಡಿ ನರೇಂದ್ರ ಮೋದಿಯನ್ನು ದುರ್ಬಲಗೊಳಿಸ್ತಕ್ಕಂಥದ್ದು ನ್ಯಾಚುರಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿಗಿರ್ತದೆ ಮುಂದಿನ ಮುಂದೆ ನೋಡ್ಕೊಳ್ಳೋಣ ಪ್ರಾದೇಶಿಕ ಪಕ್ಷಗಳ ಜೊತೆಗಿನ ಹೋರಾಟ ಗುದ್ದಾಟ ಎಲ್ಲವೂ ಮೊದಲು ಬಿಗರ್ ಎನಿಮಿಯಾರಿದ್ದಾರೆ ಅವರನ್ನು ಟೇಕ್ ಆನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಆ ಕಾರಣದಿಂದ ಖರ್ಗೆ ಎಲ್ಲೂ ಕೂಡ ಕಾಂಗ್ರೆಸ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಬೇಕು ಆದರೆ ಕಾಂಗ್ರೆಸ್ ಉಳಿದವರನ್ನು ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ನೇಮಿಸಲಿಕ್ಕೆ ತಯಾರಿಲ್ಲ ಯಾಕಂದರೆ ಒಂದು ವೇಳೆ ನಿತೀಶ್ ಕುಮಾರ್ ನೇಮಕಗೊಂಡರೆ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಬರ್ತಾರಾ ಮಮತಾ ಬ್ಯಾನರ್ಜಿಯನ್ನು ನೇಮಿಸಿದರೆ ಉಳಿದವರು ಬರ್ತಾರ ಎಲ್ಲ ಸಮಸ್ಯೆಗಳು ಪ್ರಾದೇಶಿಕ ಪಕ್ಷಗಳಲ್ಲೂ ಕೂಡ ಇವೆ ಹೀಗಾಗಿ ಕಾಂಗ್ರೆಸ್ ಮತ್ತು ಇಂಡಿಯಾ ಅಲೈನ್ಸ್ನ ಪ್ರಯತ್ನ ಇರತಕ್ಕಂಥದ್ದು ಒಟ್ಟಿಗೆ ಇರಬೇಕು ಅನ್ನೋದು ಆದರೆ ಟಿಕೆಟ್ ಹಂಚಿಕೆಯಲ್ಲಿ ಏನಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಮೊನ್ನೆ ಹೇಳಿದರೆ ಇಪ್ಪತ್ತೊಂದು ಸೀಟ್ಗಳಿವೆ ಏಳು ದಿಲ್ಲಿಯಲ್ಲಿ ಹದಿಮೂರು ಪಂಜಾಬ್ನಲ್ಲಿ ಒಂದು ಚಂಡೀಗಢ ಎಲ್ಲ ಸೇರಿಸಿ ಇಪ್ಪತ್ತೊಂದು ಸೀಟ್ಗಳು ಅಲ್ಲಿ ಮೈತ್ರಿ ಆಗಬೇಕಾದ್ರೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಿದ್ದಾರೆ ಹರಿಯಾಣ ಮತ್ತು ಗುಜರಾತ್ನಲ್ಲಿ ಕಾಂಗ್ರೆಸ್ ಸೀಟ್ಗಳನ್ನು ಬಿಟ್ಟುಕೊಡಬೇಕು ಅಂತ ಸ್ವಲ್ಪ ಹೊತ್ತಿನ ಮುಂಚೆ ಕಾಂಗ್ರೆಸ್ ದಿಲ್ಲಿ ನಾಯಕರ ಜೊತೆ ಸಭೆ ನಡೆಸಿದಾಗ ದಿಲ್ಲಿ ನಾಯಕರು ಟೂ ನೇಲ್ ವಿರೋಧ ಮಾಡಿದ್ದಾರೆ ಮೈತ್ರಿ ಬೇಡ ಅಂತಕ್ಕಂಥದ್ದನ್ನು ಆ ಕಾರಣದಿಂದ ಆ ಮೈತ್ರಿ ಆದರೇನು ಆಗದೇ ಇದ್ದರೇನು ಅದರ ಪೊಲಿಟಿಕಲ್ ಫಾಲೌಟೇನು ನಂಬರ್ ಒನ್ ನಂಬರ್ ಟೂ ನೋಡಿ ಇಂಡಿಯಾ ಅಲಯನ್ಸ್ನಲ್ಲಿ ಮೈತ್ರಿಯ ಕಗ್ಗಂಟೆಲ್ಲೆಲ್ಲಿದೆ ಒಂದು ಲೆಫ್ಟ್ ಪಾರ್ಟಿಗಳು ಮತ್ತು ಮಮತಾ ಬ್ಯಾನರ್ಜಿ ಒಟ್ಟಿಗೆ ಬರ್ತಾರ ಇನ್ನೊಂದು ಲೆಫ್ಟ್ ಪಾರ್ಟಿಗಳು ಮತ್ತು ಕಾಂಗ್ರೆಸ್ ಕೇರಳದಲ್ಲಿ ಒಟ್ಟಿಗೆ ಬರ್ತಾವೆ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಅರವಿಂದ್ ಕೇಜ್ರಿವಾಲ್ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಬರ್ತಾರ ಅಂತಕ್ಕಂಥದ್ದು ಇಲ್ಲಿ ಸಮಸ್ಯೆ ಇದೆ ಬಿಟ್ಟರೆ ಲಾರ್ಜರ್ ಪಿಕ್ಚರ್ನಲ್ಲಿ ಬಿ ಜೆ ಪಿಯನ್ನು ವಿರೋಧಿಸ್ಲಿಕ್ಕೆ ಇಂಡಿಯಾ ಅಲಯನ್ಸ್ನಲ್ಲಿ ಇರ್ತೀವಿ ಅಥವಾ ಇರಲಾರರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇವತ್ತೇನು ಪೊಲಿಟಿಕಲ್ ಕಾರಣಗಳು ನನಗೇನು ಅನ್ನಿಸ್ತಾ ಇಲ್ಲ ಆದರೆ ಅಲಯನ್ಸ್ ನಿತೀಶ್ ಕುಮಾರ್ರ ಪ್ರಸ್ತಾವನೆಯಂತೆ ಬಿ ಜೆ ಪಿ ವಿರುದ್ಧ ಸಿಂಗಲ್ ಕ್ಯಾಂಡಿಡೇಟ್ ಎಲ್ಲ ಕಡೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತಾ ನಾನೂರೈವತ್ತು ಪ್ರಶಾ ನಾನೂರೈವತ್ತು ಕಾನ್ಸ್ಟಿಟ್ಯುನ್ಸಿಲಿ ನಾವು ಸಿಂಗಲ್ ಕ್ಯಾಂಡಿಡೇಟ್ ಹಾಕಬೇಕು ಅನ್ನೋ ಚರ್ಚೆ ನಾನು ಕೊನೆ ಕ್ವಶನ್ ತೆಗೆದುಕೊಳ್ತೀನಿ ಪ್ರಶಾಂತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮೋದಿ ಈಗ ನಾವು ಅಭಿವೃದ್ಧಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಚುನಾವಣೆ ಗೆದ್ದ ನಂತರ ವಿಪಕ್ಷಗಳಲ್ಲಿ ಒಂದು ಹುರುಪಿದೆ ಏನಂದರೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದರೆ ಲಾಭ ಆಗ್ಬೋದು ಅಂತ ಮೋದಿಯ ಅಭಿವೃದ್ಧಿ ವರ್ಸಸ್ ವಿಪಕ್ಷಗಳ ಗ್ಯಾರಂಟಿ ಮಧ್ಯೆ ಫೈಟ್ ಆಗುತ್ತಾ ಅಂತ ಏಕೆಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ವರ್ಸಸ್ ಗ್ಯಾರಂಟಿ ಅನ್ನೋ ಥರದಲ್ಲಾಯಿತು ಶಶಿ ನೋಡಿ ಕಮ್ಯುನಲ್ ವರ್ಸಸ್ ಸೆಕ್ಯುಲರ್ ಅಂತಕ್ಕಂಥ ಏನೊಂದು ಹೋರಾಟವನ್ನು ಕಾಂಗ್ರೆಸ್ ನರೇಂದ್ರ ಮೋದಿ ವಿರುದ್ಧ ಬಿಂಬಿಸ್ಲಿಕ್ಕೆ ಹೊರಟಾಗ ಅದು ಫಿಸಲ್ಔಟ್ ಆಯಿತು ಅದರ ಲಾಭ ನರೇಂದ್ರ ಮೋದಿಗಾಯಿತು ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಒಂದು ಪೊಲಿಟಿಕಲ್ ನರೇಟಿವ್ ಬೇಕು ಕಾಂಗ್ರೆಸ್ ಮಣಿಪುರದ ಒಟ್ಟಾರೆ ಹಿಂಸಾಚಾರದ ಘಟನೆಯಲ್ಲೂ ಕೂಡ ನರೇಟಿವ್ ಬಿಲ್ಡ್ನ ಪ್ರಯತ್ನ ಏನು ನರೇಂದ್ರ ಮೋದಿ ಡಿಕ್ಟೇಟರ್ ಇದ್ದಾರೆ ನರೇಂದ್ರ ಮೋದಿ ಪಾರ್ಲಿಮೆಂಟಿಗೆ ಬರಲ್ಲ ನರೇಂದ್ರ ಮೋದಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಲ್ಲ ಅಂತಕ್ಕಂಥದ್ದು ಒಂದು ಆ ಪೊಲಿಟಿಕಲ್ ನರೇಟಿವ್ನ ಜೊತೆ ಜೊತೆಗೆ ಕಾಂಗ್ರೆಸ್ ತನ್ನ ಮತದಾರರನ್ನು ಇಟ್ಕೊಳ್ಳಿಕ್ಕೆ ಬಿ ಜೆ ಪಿಯ ಜೊತೆ ಬಿ ಜೆ ಪಿಗೆ ಎರಡು ಬಾರಿ ವೋಟ್ ನೀಡಿದ್ದಾರೆ ಆದರೆ ಈ ಬಾರಿ ಸ್ವಲ್ಪ ಆತಂಕದಿಂದ ನೋಡ್ತಾ ಇದ್ದಾರೆ ಅನ್ನುವ ಮತದಾರರನ್ನು ಸೆಳೀಲಿಕ್ಕೆ ಒಂದು ಪೊಲಿಟಿಕಲ್ ನರೇಟಿವ್ ಕಾಂಗ್ರೆಸ್ ಮತ್ತು ವಿಪಕ್ಷಗಳಿಗೆ ಬೇಕು ಅನಿಸ್ತಾ ಇದೆ ಆಮ್ ಆದ್ಮಿ ಪಕ್ಷದ ಮಾಡೆಲ್ ಏನು ದಿಲ್ಲಿ ಪಂಜಾಬ್ನಲ್ಲಿತ್ತು ಅದನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ರೆಪ್ಲಿಕೇಟ್ ಮಾಡ್ತು ಅದರ ಲಾಭ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ಗಾಗಿದೆ ಹೀಗಾಗಿ ರಾಷ್ಟ್ರಮಟ್ಟದಲ್ಲೂ ಕೂಡ ಈಗ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಕಳೆದ ಒಂದು ವಾರದಿಂದೀಚೆಗೆ ಒ ಬಿ ಸಿ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲೂ ಗ್ಯಾರಂಟಿ ಮಧ್ಯಪ್ರದೇಶದಲ್ಲಿ ನಾಥ್ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಕೂಡ ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡ್ತಾ ಇದ್ದಾರೆ ಗ್ಯಾರಂಟಿಯಿಂದ ಒಂದು ಪೊಲಿಟಿಕಲ್ ನರೇಟಿವ್ ಬಿಲ್ಡ್ ಆಗುತ್ತೆ ಕಮ್ಯುನಲ್ ವರ್ಸಸ್ ಸೆಕ್ಯುಲರ್ ಅಂತಕ್ಕಂಥ ಹೋರಾಟವನ್ನು ಪೊಲಿಟಿಕಲಿ ತೆಗೆದುಕೊಂಡು ಹೋದರೆ ಅದು ಟಿ ವಿ ಸ್ಟುಡಿಯೋಗೆ ಸೀಮಿತವಾಗಿ ಚೆನ್ನಾಗಿರುತ್ತೆ ಜನರ ಮಧ್ಯೆ ತೆಗೆದುಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ವಿಪಕ್ಷಗಳಿಗೂ ಕೂಡ ಅರ್ಥ ಆಗಿದೆ ಹೀಗಾಗಿ ಗ್ಯಾರಂಟಿಯನ್ನ ಒಂದು ಪೊಲಿಟಿಕಲ್ ನರೇಟಿವ್ ಬಿಲ್ಡ್ ಮಾಡುವ ಪ್ರಯತ್ನವನ್ನ ವಿಪಕ್ಷಗಳು ಮಾಡ್ತಾ ಇವೆ ಎಷ್ಟರ ಮಟ್ಟಿಗೆ ಲಾಭ ಈಗ ಕರ್ನಾಟಕದಲ್ಲಿ ಪ್ರಶಾಂತ್ ಇದಾಗಿತ್ತು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಮಧ್ಯೆ ಫೈಟ್ ಆಗುತ್ತಾ ಅಥವಾ ಮೋದಿ ಅಭಿವೃದ್ಧಿ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿಗಳ ಮಧ್ಯೆ ಫೈಟ್ ಆಗುತ್ತಾ ಎಲ್ಲದನ್ನು ಕೂಡ ಚರ್ಚೆ ಮಾಡಿದ್ವಿ ಇದಾಗಿತ್ತು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್